ಸುನಿಲ್ ಕುಮಾರ್ ಅವರು ಮಾತನಾಡುತ್ತಿದ್ದಾರೆ ಫಲಿತಾಂಶ ಇದು ಆರು ಆರು ಕಾಲಿನ ಹೊತ್ತಿಗೆ ಫಲಿತಾಂಶಗಳು ಬಂದಾಗ ಮಾಧ್ಯಮದ ಮಿತ್ರರು ನನಗೆ ಇದರ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಕಳಿಸಿ ಏನಾಗಿದೆ ಅನ್ನೋದನ್ನ ಏನಾಗಿದೆ ಅನ್ನೋ ನನ್ನ ಗಮನಕ್ಕೆ ತಂದ್ರು ನಾನು ಅರೆ ನಿಮಿಷಗಳ ಕಾಲ ನಾನು ವಿಚಲಿತನಾದೆ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗುವಷ್ಟು ಧೈರ್ಯ ಯಾರಿಗಾರು ಇದೆಯಾ ಅನ್ನುವಷ್ಟರ ಮಟ್ಟಿಗೆ ನಾನೇ ವಿಚಲಿತನಾಗಿದ್ದೆ ಆದರೆ ಆ ಸೌಂಡ್ಗಳನ್ನು ಕೇಳಿದ ನಂತರ ಅದನ್ನ ಎರಡೆರಡು ಸರಿ ಮೂರು ಮೂರು ಸರಿ ಕೇಳಿದ ನಂತರ ನಮ್ಗೆ ಹೌದು ಅಂತ ಅನ್ನಿಸ್ತು ನಂತರ ಅದನ್ನ ನಾವು ರಿಯಾಕ್ಷನ್ ಅನ್ನು ಮಾಡಿದ್ದು ನಾನು ಆಡಿಯೋ ಇಡೀ ವಿಡಿಯೋವನ್ನ ಗಮನಿಸಿದ್ದೇನೆ ಮೊದಲ ಮಾಡಿಯಲ್ಲಿ ನಡೆದಂತ ವೀಡಿಯೋ ನಂತರ ಹೊರಗಡೆ ಆದಂಥ ವಿಡಿಯೋಗಳನ್ನು ಕೂಡ ಗಮನಿಸಿದ್ದೇನೆ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಡಿಯೋಗಳನ್ನ ಗಮನಿಸಿರ್ಬೋದು ನಾನು ಆ ವಿಡಿಯೋದಲ್ಲಿ ಒಂದು ಸಂಗತಿಯನ್ನು ನೋಡ್ತಾ ಇದ್ದೆ ಆತ ಘೋಷಣೆ ಕೂಗ್ತಾ ಇದ್ದಂತ ವ್ಯಕ್ತಿಯನ್ನ ಪಕ್ಕದ ಒಬ್ಬ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ ನೀವು ವಿಡಿಯೋ ನೋಡ್ಬೋದು ಬಾಯಿ ಮುಚ್ಚಿದ ವಿಡಿಯೋ ನೋಡ್ತಾನೆ ನಾಸೀರ್ ಜಿಂದಾಬಾದ್ ಅಂತ ಯಾಕೆ ಬಾಯಿ ಮುಚ್ಚಿಸ್ಬೇಕು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾನೆ ಅನ್ನುವ ಕಾರಣಕ್ಕೆ ಬಾಯಿ ಮುಚ್ಚಿದಾನೆ ಅಂತ ನನ್ನ ನನ್ನ ಆಕ್ಷೇಪಣೆ ಇರುವಂತದ್ದು ನಾ ಆ ಇನ್ಯಾವುದೋ ವ್ಯಕ್ತಿಯ ಬಗ್ಗೆ ಘೋಷಣೆಗಳನ್ನ ಕೂಗಿದ್ರೆ ಬಾಯಿ ಮುಚ್ಚುವಂತ ಪ್ರಶ್ನೆ ಇರ್ತಾ ಇರಲಿಲ್ಲ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಕಾರಣಕ್ಕೆ ಇಷ್ಟೆಲ್ಲ ಆಕ್ಷೇಪಣೆಗಳು ಉಳಿದಂತ ವಿಷಯಗಳು ಬಿಟ್ರೆ ಬೇರೆ ಏನು ಚರ್ಚೆ ಅಲ್ವೇ ಇಲ್ಲ ನೀವು ಕಾಂಗ್ರೆಸ್ಸಿಗೆ ಜೈಕಾರ ಹಾಕಿದರೆ ನಮ್ದು ಅಜ್ಜ ನಮ್ದೇನು ವಿರೋಧ ಇರಲಿಲ್ಲ ನೀವು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಇನ್ಯಾವುದೋ ಬೇರೆಗಳನ್ನು ಘೋಷಣೆ ಕೂಗಿದ್ರೆ ನಮ್ದು ಯಾರ್ದು ಕೂಡ ಆಕ್ಷೇಪಣೆ ಇರಲಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಳಿದಂಥ ಸಚಿವ ಸಂಪುಟದ ಸದಸ್ಯರಿಗೆ ಅಭಿನಂದಿಸ್ತೇನೆ ಸಬ್ ಸಂವಿಧಾನದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿತನ ಇರಬೇಕು ಸಂವಿಧಾನ ಉಳಿಬೇಕು ಅನ್ನೋದ್ರ ಕುರಿತಂತೆ ನಿಮಗೆಷ್ಟು ಕಳಕಳಿ ಇದೆಯೋ ಅಷ್ಟೇ ಕಳಕಳಿ ನಮಗೂ ಕೂಡ ಇದೆ ಮೊನ್ನೆ ಸಂವಿಧಾನದ ಕುರಿತಂತೆ ಬಹಳ ದೊಡ್ಡ ಕಾರ್ಯಾಗಾರವನ್ನು ನೀವು ಮಾಡಿದ್ರಿ ಸಂವಿಧಾನದ ಕಾರ್ಯಾಗಾರಕ್ಕೆ ನೀವು ಯಾರನ್ನು ಕರೆಸಿದ್ದು ಸರ್ಕಾರದ ಅತಿಥಿಯಾಗಿ ಬಂದವರು ಯಾರು ಬರ್ತೇನೆ ಅದೇ ವಿಷಯಕ್ಕೆ ಬರ್ತೇನೆ ನಿತೀಶ್ ಕೌಲ್ ಅನ್ನುವಂತ ವ್ಯಕ್ತಿಯನ್ನ ನೀವು ಸರ್ಕಾರದ ಅಧಿಕೃತವಾದಂತ ಆಹ್ವಾನವನ್ನ ಕೊಟ್ಟು ಕರೆಸಿ ಮಹಿಳೆಯನ್ನ ಕರೆಸಿ ಭಾಷಣ ಮಾಡ್ಲಿಕ್ಕೆ ಕೋರ್ಸಿದ್ರಿ ಭಾರತ ವಿರೋಧಿಯಾದಂತ ಧೋರಣೆಯನ್ನ ಇಟ್ಟುಕೊಂಡಂತ ನಿತೀಶ್ ಕೌಲ್ ಅನ್ನ ಸರ್ಕಾರದ ಅತಿಥಿಯಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹೇಗೆ ಭಾಷಣಕ್ಕೆ ನೀವು ಕರೆಸಿದ್ರಿ ಈ ಮಾನಸಿಕತೆ ಇದ್ದ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಘಟನೆ ಮತ್ತೆ ಘಟನೆ ಆಯ್ತು ಘಟನೆ ಬಿಜೆಪಿ ವಿರೋಧ ಕುರಿತಂತೆ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಆಮೇಲೆ ನಾನು ನಿಮ್ಮ ಹೆಸರು ತಗೊಳ್ಳೆ ಇಲ್ಲ ಸರ್ವಾಧಿಕಾರಿ ಹೆಸರು ಸರ್ಕಾರ ಸರ್ಕಾರ ಭಾರತ ವಿರೋಧಿ ಅದನ್ನು ಅಂತ ಹೇಳ್ತಾರೆ ಅವರು ಮಂತ್ರಿ ಮಾತಾಡ್ತಾರೆ ಅಲ್ಲಿ ಅಧ್ಯಕ್ಷರೇ ಮಂತ್ರಿ ಮಾತಾಡ್ತಾರೆ ಅವರು ಮಾಶ್ರಿ ಮಾತಾಡ್ತಾರು ಅಧ್ಯಕ್ಷರೇ ಡೆಮಾಕ್ರಸಿ ಬಗ್ಗೆ ಅಥವಾ ಅಧ್ಯಕ್ಷ ನಾನು ಹೆಸರು ಯಾರ ಹೆಸರನ್ನು ಕೂಡ ಉಲ್ಲೇಖ ತಗೊಂಡು ಉತ್ತರ ಕೊಡಿ ನಾವು ಆರಾಮಾಗ ಅದನ್ನ ಕೇಳಲಿಕ್ಕೆ ನಾನು ಹೇಳಿ ಅಂತ ಕೇಳಿದ್ರೆ ಸಂವಿಧಾನದ ಬಗ್ಗೆ ಉಳಿಬೇಕು ಅನ್ನುವಂತ ಆಗ್ರಹಗಳನ್ನ ಎಷ್ಟು ನೀವು ಆಗ್ರಹ ಪೂರ್ವಕವಾಗಿ ನಿಮ್ ಮನಸ್ಸಿನಲ್ಲಿ ಹೇಳಿದ್ರು ಅದಕ್ಕೆ ಯಾರನ್ನು ಭಾಷಣಕಾರನ ಕಾರಣ ಕರೆಯ ಯಾರು ಭಾರತ ವಿರೋಧಿ ನಿಲುವನ್ನ ತೆಗೆದುಕೊಳ್ಳಿ ಕೊರಟಿದ್ರು ಈ ಘಟನೆಗಳು ಈ ರೀತಿಯಾದಂತಹ ಘಟನೆಗಳು ಈ ರೀತಿಯಾದಂತಹ ಧೋರಣೆಗಳ ಕಾರಣಕ್ಕೆ ಇಷ್ಟು ಧೈರ್ಯ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನ ಕೂಗುವಂತ ಧೈರ್ಯ ಬಂದಿರಬಹುದು ಅಂತ ನಾನು ಊಹೆ ಮಾಡ್ಕೊಳ್ಳೋದು ಚುನಾವಣೆ ವಿಧಾನಸಭಾ ಚುನಾವಣೆಗಳಾದಾಗ ವಿಧಾನಸಭಾ ಚುನಾವಣೆಗಳಾದಾಗ ಮಟ್ಟದಲ್ಲಿ ಪಾಕಿಸ್ತಾನ ಘೋಷಣೆ ಕೂಗಿದ್ರು ಹುಬ್ಬಳ್ಳಿನಲ್ಲಿ ಕೂಗಿದ್ರು ಅಂತ ಹೇಳಿ ಪತ್ರಿಕೆಗಳಲ್ಲಿ ಬಂದಿತ್ತು ಅದ್ರ ಬಗ್ಗೆ ತನಿಖೆಗಳು ಏನಾಗಿದೆ ಅಂತ ಸರ್ಕಾರ ಉತ್ತರ ಕೊಡಬೇಕು ಅದನ್ನು ಮುಂದುವರಿದ ಭಾಗ ಇವತ್ತು ವಿಧಾನಸೌಧ ಒಳಗಡೆ ಆರಂಭದ ಕಠಿಣವಾಗಿ ನಿಲುವುಗಳನ್ನು ತೆಗೆದುಕೊಂಡ್ರೆ ಒಂದು ರೀತಿಯಾದಂತ ಭಯ ನಿರ್ಮಾಣ ಆಗ್ತಾ ಇತ್ತು ಭಯ ನಿರ್ಮಾಣ ಹಾಕದಲ್ಲೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಎಲ್ಲ ಒಂದು ಕಡೆ ಬೆಂಬಲವನ್ನ ಕೊಡ ಕೊಡ್ತಾ ಇರುವಂತಹ ಪರಿಣಾಮವಾಗಿ ಈ ರೀತಿಯಾದಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಅಂತ ನಾನು ಅನ್ಕೊಳ್ತೇನೆ ಯು ಕ್ಯಾನ್ ಕ್ಲಾರಿಫೈ ನೆಕ್ಸ್ಟ್ ಆಗಿರೋ ಮತ್ತೆ ನಾನು ಆಗ್ಲೇ ಉಲ್ಲೇಖ ಮಾಡದಂತೆ ಘಟನೆ ನಡೆದಾಗ ಯಾರೋ ಒಬ್ರು ಅವ್ರು ಬಾಯಿ ಮುಚ್ಚಿದ್ರು ಅದಾದ ನಂತರ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಸುದ್ದಿಗಳಾಯ್ತು ರಾಜ್ಯಸಭೆನಲ್ಲಿ ಚುನಾವಣೆಗಳೆಲ್ಲ ಹೇಗಾಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ರು ಅನ್ನುವಂಥದ್ದೇ ನನ್ನ ಇಡೀ ದಿನ ಸುದ್ದಿಗಳಾಗಿದೆ ನಾವು ಇದನ್ನ ನೋಡಿ ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ನಾವು ಇದನ್ನ ಸರ್ಕಾರವನ್ನ ಪ್ರಶ್ನೆ ಮಾಡಲೇಬೇಕು ನಮ್ಮ ಹಕ್ಕಿದ ಪ್ರಶ್ನೆ ಮಾಡ್ತಾ ಇದ್ದೀವಿ ನನ್ನ ಪತ್ರಕರ್ತರು ಅದನ್ನ ಪ್ರಶ್ನೆ ಕೇಳಲಿಕ್ಕೆ ಹೋದಾಗ ಪತ್ರಕರ್ತರನ್ನ ಗದರಿಸಿದಂತ ಘಟನೆಗಳು ಕೂಡ ನಿನ್ನೆ ನಡೆದಿದೆ ನಡೆದ ನಡೆದಿಲ್ಲ ಅಂತೇನಿಲ್ಲ ಅಂದ್ರೆ ಇದನ್ನು ಪ್ರಶ್ನೆ ಮಾಡೋದು ತಪ್ಪು ಅನ್ನುವಷ್ಟ್ರ ಮಟ್ಟಿಗೆ ಸರ್ಕಾರದ ಜನಪ್ರತಿನಿಧಿಗಳ ವರ್ತನೆಗಳು ಹಿಂಗಾದ್ರೆ ಯಾರು ಕೇಳಬೇಕು ಎಲ್ಲಿ ಕೇಳಬೇಕು ಇದನ್ನ ಈ ಕಾರಣಕ್ಕೆ ನನ್ನ ಘಟನೆ ನಡೆದ ನಂತರ ನೀವೇ ಹೇಳಬೇಕು ವಿಧಾನಸೌಧದಿಂದ ಹೊರಗೆ ಹೋಗ್ಲಿಕ್ಕೆ ಎರಡೇ ಗೇಟ್ ಇರೋದು ಏನು ಹತ್ತಾರು ಗೇಟ್ಗಳೇನಿಲ್ಲ ಹೆಂಗೆ ಆ ಗುಂಪನ್ನ ಹೊರಗೆ ಹೋಗ್ಲಿಕ್ಕೆ ಪೊಲೀಸರು ಬಿಟ್ರು ಘಟನೆ ನಡೆದಾದ ನಂತರ ಇವತ್ತಿನ ತನಕ ಈ ಕ್ಷಣ ತನಕ ಯಾಕೊಬ್ಬರು ಅರೆಸ್ಟ್ ಮಾಡಲಿಲ್ಲ ಯಾವ ತನಿಖೆ ಆಗಬೇಕು ಅಂತ ಕಾಯ್ತಾ ಇದ್ದೀರಿ ವಿಚಾರಣೆ ಮಾಡಿ ವಿಚಾರಣೆ ಮಾಡೋದಕ್ಕೆ ದೊಡ್ಡ ವಿಷಯನ ನನ್ನ ರಾತ್ರಿ ಘಟನೆ ಆದ ನಂತರ ಇರೋದೇ ಎರಡು ಗೇಟ್ ಸೌತ್ ಗೇಟ್ ನಾರ್ತ್ ಗೇಟ್ ಆ ಎರಡು ಗೇಟ್ ಹೋಗ್ಬೇಕಿತ್ತು ಯಾರನ್ನು ಹೋಗ್ಲಿಕ್ಕೆ ರಾಜಾರಾಜ್ ಹೋಗ್ಲಿಕ್ಕೆ ಬಿಟ್ಟು ರಾತ್ರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವ ತನಕ ಸೋಮೋಟೋ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಪೊಲೀಸರು ಹಿಂದೆ ಆಗ್ತಾ ಇದಾರೆ ಅಂತಂದ್ರೆ ಇದನ್ನ ಕೇಸ್ ಹಾಕಬೇಡಿ ಅಂತ ಹೇಳ್ತಾ ಇರುವಂತ ಹಿಂದಿನ ಕೈ ಯಾವುದು ಹಿಂದಿನ ಇದ್ರ ಹಿಂದಿರುವಂತ ಶಕ್ತಿ ಯಾವ್ದು ಹಾಗಾದ್ರೆ ಇದನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಇಡೀ ನಾಗರಿಕ ಸಮಾಜದ ಕರ್ತವ್ಯ ಇದೆ ಇದನ್ನ ಇವತ್ತು ನಾವು ಪ್ರಶ್ನೆಯನ್ನ ಕೇಳ್ತಾ ಇದೀವಿ ಮೂರನೇದು ಘಟನೆ ಆದ ನಂತರ ಎಫ್ ಎಸ್ ಐ ರಿಪೋರ್ಟ್ ಬರಬೇಕು ಅದನ್ನ ವರದಿ ಕಾಯ್ತಾ ಇದ್ದೀವಿ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ಬೆಳಿಗ್ಗೆ ಪತ್ರಿಕೆಗಳಲ್ಲಿ ಹೇಳಿದ್ದೆ ನಾನು ಗಮನಿಸಿದೆ ನಾನು ಕಾಂಗ್ರೆಸ್ನ ಅಧಿಕೃತವಾದಂತಹ ಟ್ವೀಟ್ ಅನ್ನ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಟ್ವೀಟ್ ಅನ್ನ ನೀವು ಅನುಮತಿ ಕೊಟ್ಟರೆ ಓದ್ತೇನೆ

ಬೇರೆ ಬೇರೆ ನಿಮ್ಮ ಹೆಸರೇನು ಹೇಳಿದ್ರಾ ಬೇರೆ ಘಟನೆಗಳಲ್ಲಿ ಬೇರೆ ಬೇರೆ ಘಟನೆಗಳಲ್ಲಿ ತಿಂಗಳಗಟ್ಲೆ ರಿಪೋರ್ಟ್ ಬರೋದಿಲ್ಲ ಇದನ್ನ ಇಮಿಡಿಯೇಟ್ ರಿಪೋರ್ಟ್ ಬರ್ತಾ ಇದೆ ಅಂತಂದ್ರೆ ಅನ್ಕೋಬೇಕು ನಾವು ನಾನು ರಿಪೋರ್ಟ್ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ ನಾನು ರಿಪೋರ್ಟ್ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ ಸರ್ಕಾರ ಇಷ್ಟು ತರಾತುರಿಯಾಗಿ ರಿಪೋರ್ಟ್ ತಗೊಳ್ತಾ ಇದೆ ಅಂತಂದ್ರೆ ನಾನ್ ಸರ್ಕಾರವನ್ನು ಅಭಿನಂದಿಸ್ತೇನೆ ಆದ್ರೆ ಬೇರೆ ಎಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ಬೇಕಾದ್ರೆ ತಿಂಗಳ ಕಾಯ್ಬೇಕು ಕಾಯಬೇಕು ಅಂತ ನನಗಿರುವಂತ ಮಾಹಿತಿಗಳಿತ್ತು ಇದನ್ನ ಇಷ್ಟು ಬೇಗ ರಿಪೋರ್ಟ್ ತಗೊಳ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆಗಳಾಗಬೇಕು ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಆಗ್ರಹ ಇರುವಂತದ್ದು ಮತ್ತೆ ಈ ರೀತಿಯಾದಂತಹ ಘಟನೆಗಳು ವಿಧಾನಸೌಧದ ತನಕ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಕಳೆದ ಒಂಬತ್ತು ತಿಂಗಳ ಅವಧಿಯಲ್ಲಿ ಸರ್ಕಾರ ನಡ್ಕೊಂಡಂತ ಧೋರಣೆಗಳು ಇವತ್ತು ಇಷ್ಟು ಧೈರ್ಯವಾಗಿ ಪಾಕಿಸ್ತಾನದ ಪರವಾದಂತ ಘೋಷಣೆಗಳನ್ನ ಕೂಗು ಅಷ್ಟರ ಮಟ್ಟಿಗೆ ನಿಮ್ಮ ನಿಲುವುಗಳು ನಿಮ್ಮ ಹೇಳಿಕೆಗಳ ಕಾರಣಕ್ಕೋಸ್ಕರನೇ ಇಷ್ಟು ಧೈರ್ಯ ಬರಲಿಕ್ಕೆ ಸಾಧ್ಯ ಕೆಜಿಎಲ್ ಹಳ್ಳಿಯ ಘಟನೆಗಳಾದಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕೋದವ್ರನ್ನ ಅಮಾಯಕರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅನ್ನ ಆರೋಪಿಯನ್ನ ಅಮಾಯಕ ಅಂತ ಕರೆದಿದ್ಯಾರು ಅಂತ ಕೇಳಿದ್ರೆ ಇದೇ ಸರ್ಕಾರ ಕರೆದಿದ್ದು ಇವರೆಲ್ಲ ಬ್ರದರ್ಸ್ ಅಂತ ಕರೆದಿದ್ದು ಅದರ ಮುಂದುವರೆದ ಭಾಗ ಇವತ್ತು ಪಾಕಿಸ್ತಾನ ಅಂತ ಘೋಷಣೆ ಹೋಗಿದ್ದು ನಾನು ಆಗ್ರಹಿಸ್ತೇನೆ ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು ಬೇರೆ ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನ ಯಾರು ಹೊರಬೇಕಾಗಾದ್ರೆ ಇವತ್ತು ನಲವತ್ತ ಏಳರಲ್ಲಿ ಜಾತಿಯ ಹೆಸರಿನಲ್ಲಿ ದೇಶವನ್ನ ವಿಭಜನೆ ಮಾಡಿದ್ರು ಇದೆ ಕಾಂಗ್ರೆಸ್ ಭಯೋತ್ಪಾದನೆ

ನಿಮ್ಗೆ ಬಹುಶಃ ಇದು ನೈಜ ಕಾಲೇಜಿದ್ರೆ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ ನಿಮ್ಗೆ ಬರೀ ರಾಜಕೀಯ ಮಾಡ್ಬೇಕು ಇವತ್ತು ಕಾಲೇಜು ಅಂತ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮಾತಾಡಲಿಕ್ಕೆ ಎಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಕೇಳ್ತಿದ್ದಾರೆ ನೀವು ಚೆನ್ನಾಗಿ ಮಾತಾಡ್ತೀರಿ ಪಾಲಿಟಿಕ್ಸ್ ಸುಮ್ಮನೆ ನೀವು ಮತ್ತೆ ನೀವು ಪಾಲಿಟಿಕ್ಸ್ ಅಂತ ನೀವು ಅನಗತ್ಯವಾಗಿ ತೊಂದರೆ ಸರ್ ನೀವು ನೀವು ಫಸ್ಟ್ ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರ ಬೈಕ್ ಕೆಲಸ ಮಾಡಿ ದಯವಿಟ್ಟು ನೋಡಿ ಆಯ್ತು ಸರ್ಕಾರ ಉತ್ತರ ಕೊಡಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ